ಸ್ಟೂಡೆಂಟ್ಸ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ ಓಕೆನಾ ಒಂದಷ್ಟು 2019 ಕ್ವಶನ್ ಪೇಪರ್ ನ ಅಪ್ಲೋಡ್ ಮಾಡೋದು ಮರ್ತೋಗ್ಬಿಟ್ಟಿದ್ವಿ ಅದನ್ನ ಈಗ ಸಾಲ್ವ್ ಮಾಡೋಣ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂದ್ರೆ ಏನು ಅಂತ ಗೊತ್ತು ಒಬ್ಬ ಇಂಡಿವಿಜುವಲ್ ಅವನು ಇಂಡಿವಿಜುವಲ್ ಇಂಡಿಯನ್ ಅಲ್ಲೇ ಇರಬೇಕು ಅಂತ ಏನು ಇಲ್ಲ ಯಾವ ದೇಶದಲ್ಲಾದರೂ ಇರಲಿ ಇಂಡಿಯನ್ ಅಲ್ಲಾದರೂ ಇರಲಿ ಬೇರೆ ದೇಶದಲ್ಲಾದರೂ ಇರಲಿ ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದ್ರೆ ಇಂಡಿಯಾ ನಲ್ಲಿ ಇನ್ಕಮ್ ನ ಅರ್ನ್ ಮಾಡ್ತಾ ಇದ್ದಾರೆ अथवा इंडिया रिसीव माता इंडिया अर्न इंडिया रिसीव मे ओके आर्डिनरी रेसिडेंट इनकम इंडिया टैक्स कटो नॉट आर्डिनरी रेसिडेंट इंडिया टैक्स कटो नॉन रेसिडेंट इंडिया टैक्स कटे फॉरेन इंडिया बंद हत कोटि रूपये अर्न हत कोटि रूपये तक बिटबिडती ना इला ಕುತ್ಕೊಂಡು ಟ್ಯಾಕ್ಸ್ ಕಟ್ಬಿಟ್ಟು ತಗೊಂಡೋಗಕ್ ಮಿಕ್ಕಿ ದುಡ್ಡು ಅಂತ ಹೇಳ್ತೀವಿ ಕರೆಕ್ಟ್ ಇಲ್ವೋ ಸೊ ಅಂದ್ರೆ ನಾವು ಅಸಂಪ್ಷನ್ ಮಾಡ್ಕೊಳ್ಬೇಕು ಆ ವ್ಯಕ್ತಿ ಆರ್ಡಿನರಿ ರೆಸಿಡೆಂಟ್ ಆದ್ರೆ ಟ್ಯಾಕ್ಸ್ ಮಾಡ್ತೀವಾ ಇಲ್ವಾ ನಾಟ್ ಆರ್ಡಿನರಿ ಆದ್ರೆ ಟ್ಯಾಕ್ಸ್ ಮಾಡ್ತೀವಾ ಇಲ್ವಾ ನಾನ್ ರೆಸಿಡೆಂಟ್ ಆದ್ರೆ ಟ್ಯಾಕ್ಸ್ ಮಾಡ್ತೀವಾ ಇಲ್ವಾ ಈಗ ಫಾರ್ ಎಕ್ಸಾಂಪಲ್ ಓಕೆ ಯಾರು ವಿನಯ್ ಅಮೆರಿಕಾನಲ್ಲಿ ಇದ್ದಾರೆ ಅಮೆರಿಕಾನಲ್ಲೇ ಇನ್ಕಮ್ ಅರ್ನ್ ಮಾಡಿದ್ದಾರೆ ಅಮೆರಿಕಾನಲ್ಲೇ ರಿಸೀವ್ ಮಾಡಿದ್ದಾರೆ ಅಮೆರಿಕಾನಲ್ಲೇ ಹುಟ್ಟಿದಾನೆ ಅಮೆರಿಕಾನಲ್ಲೇ ಬೆಳೆದಿದ್ದಾನೆ ಅವನಿಗೂ ನಮ್ಮ ಇಂಡಿಯಾಗೂ ಏನಾದರೂ ಸಂಬಂಧ ಇದೆಯಾ ಅವನು ನಾನ್ ರೆಸಿಡೆಂಟ್ ಕರೆಕ್ಟಾ ಟ್ಯಾಕ್ಸ್ ಮಾಡ್ತೀವಾ ಟ್ಯಾಕ್ಸ್ ಮಾಡಿದ್ರೆ ಪಕ್ಕಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಹೌದಾ ಇಲ್ವಾ ನೀವು ಯಾರ್ರಿ ನಾನು ಆ ದೇಶಕ್ಕೆ ಸಂಬಂಧ ಕೊಟ್ಟವನು ಆ ದೇಶದಲ್ಲಿ ರೆಸಿಡೆಂಟ್ ನಾನು ಅಲ್ಲಿ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಅದೇ ವಿನಯ್ ಅಮೆರಿಕಾಲಿ ಇದ್ದಾನೆ ಅವರಿಗೆ ಬಿಸ್ನೆಸ್ ಇದೆ ಇಂಡಿಯಾನಲ್ಲಿ ಬಿಸ್ನೆಸ್ ನಲ್ಲಿ 100 ಕೋಟಿ ರೂಪಾಯಿ ಅರ್ನ್ ಮಾಡ್ತಾನೆ ಆವಾಗ ಅವನು ಅವನು ಅಲ್ಲೇ ಇದ್ದರೂ ಕೂಡ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದರೂ ಕೂಡ ಅವನು ನಾನ್ ರೆಸಿಡೆಂಟ್ ಆದರೂ ಕೂಡ ಇನ್ಕಮ್ ಇಂಡಿಯಾನಲ್ಲಿ ಅರ್ನ್ ಮಾಡಿರೋದಿಕ್ಕ ನಾವು ನಾನ್ ರೆಸಿಡೆಂಟ್ ಅಲ್ಲೂ ಮಾಡ್ತೀವಿ ಅವನು ರೆಸಿಡೆಂಟ್ ಆಗಿದ್ರೂ ಟ್ಯಾಕ್ಸ್ ಮಾಡ್ತೀವಿ ನಾಟ್ ಆರ್ಡಿನರಿ ಅಂದ್ರು ಮಾಡ್ತೀವಿ ಕರೆಕ್ಟಾ ಇಷ್ಟೇ ನಮ್ಮ ಪಾಯಿಂಟ್ಗಳು ಈಗ ಒಂದೊಂದೇ ಪಾಯಿಂಟ್ ಓದ್ತೀನಿ ನೋಡಿ ಫಸ್ಟ್ ನಿಮಗೆ 12 ಪಾಯಿಂಟ್ ಕೊಟ್ಟಿದ್ದಾರೆ ಎಲ್ಲರಿಗೂ ಹೇಳ್ತಾ ಇದೀನಿ ಫಸ್ಟ್ ರೂಲ್ಸ್ ಕ್ಲೀನ್ ಆಗಿ ಹಾಕೊಳ್ಳಿ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಅಸಸಿ ನೇಮ್ ಏನಂತ ಬರೀರಿ ಮಿಸ್ಟರ್ ಅವಿನಾಶ್ ಅಂತ ಹೇಳಿದ್ದಾರೆ ಅವಿನಾಶ್ ಅಂತ ಬರೀರಿ ಎಕ್ಸ್ ವೈ ಅಂತ ಕೊಟ್ಟಿದ್ರೆ ಎಕ್ಸ್ ವೈ ಅಂತ ಬರುತ್ತೆ ಓಕೆ ಭಾನುಪ್ರಕಾಶ್ ಅಂತ ಕೊಟ್ಟಿದ್ರೆ ಭಾನುಪ್ರಕಾಶ್ ಅಂತ ಬರುತ್ತೆ ಅಸೆಸ್ಮೆಂಟ್ ಇಯರ್ ಯಾವುದು ನಮ್ದು 2021 ಪ್ರೀವಿಯಸ್ ಇಯರ್ 1920 ಬರೀರಿ ಪರ್ಟಿಕ್ಯುಲರ್ಸ್ ಆರ್ಡಿನರಿ ನಾಟ್ ಆರ್ಡಿನರಿ ನಾನ್ ರೆಸಿಡೆಂಟ್ ಹಾಕಿ ಕ್ವಶನ್ ಅಲ್ಲಿ 12 ಪಾಯಿಂಟ್ ಕೊಟ್ಟೋನ 12 ಪಾಯಿಂಟ್ ಇಲ್ಲಿ ಬರ್ದ್ಬಿಡಿ ಅಮೌಂಟ್ ಬರೀಬೇಡಿ ಇಲ್ಲಿ ಓಕೆನಾ ಫುಲ್ ಏನಿದೆ ಅದನ್ನ ಬರೀರಿ ಅಮೌಂಟ್ ಬರೀಬೇಡಿ ಆಮೇಲೆ ಯೋಚನೆ ಮಾಡ ಒಂದೊಂದೆ ಈಗ ಇನ್ಕಮ್ ಫ್ರಮ್ ಬಿಸ್ನೆಸ್ ಫ್ರಮ್ ಮುಂಬೈ ಮುಂಬೈಯಲ್ಲಿ ಇದೆಯಪ್ಪ ಇಂಡಿಯಾನಲ್ಲಿ ಇನ್ಕಮ್ ನ ಅರ್ನ್ ಮಾಡಿದ್ರೆ ಅವನು ನಾನ್ ರೆಸಿಡೆಂಟ್ ಆದ್ರೂ ಟ್ಯಾಕ್ಸ್ ಕಟ್ಟಬೇಕು ನಾನ್ ರೆಸಿಡೆಂಟ್ ಆದ್ರೂ ಆರ್ಡಿನರಿ ಆದ್ರೂ ಹಾಗಾದ್ರೆ ಈ ಪಾಯಿಂಟ್ ಗೆ 100,000 ರೂಪಾಯಿ ಹೌದಾ ಮೂರ್ ಕಡೆನು ಏನ್ ಮಾಡ್ತೀವಿ ಟ್ಯಾಕ್ಸ್ ಮಾಡ್ತೀವಿ ಕರೆಕ್ಟ್ ಅಲ್ವೇ ಕರೆಕ್ಟ್ ಎರಡನೇ ಪಾಯಿಂಟ್ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಯುಎಸ್ಎ ಕಂಟ್ರೋಲ್ಡ್ ಇನ್ ಇಂಡಿಯಾ ನೋಡಿ ಈ ವರ್ಡ್ ಕಂಟ್ರೋಲ್ಡ್ ಅಂತ ವರ್ಡ್ ಇತ್ತು ಅಂತ ಇಟ್ಕೊಳ್ಳಿ ಇನ್ನೊಂದು ವರ್ಡ್ ಇದೆ ಅದೇನದು ಸೆಟ್ಟರ್ ಅಂತ ಇತ್ತು ಅಂತ ಇಟ್ಕೊಳ್ಳಿ ಇನ್ನೊಂದು ಎರಡು ಇತ್ತು ಏನು ಹೆಡ್ ಆಫೀಸ್ ಓಕೆನಾ ಹೆಡ್ ಆಫೀಸ್ ಈ ತರ ಯಾವ್ದಾದ್ರೂ ಮೂರ್ ವರ್ಡ್ ಇದ್ರೂ ಕೂಡ ಅದು ಕಂಟ್ರೋಲ್ ಆಗಿರೋದಲ್ಲಿ ಇಂಡಿಯಾನಲ್ಲೇ ಆಗಿರುತ್ತೆ ಕಂಟ್ರೋಲ್ ಅನ್ನೋ ವರ್ಡ್ ಇದ್ರೆ ಫಸ್ಟ್ ಟೂ ಕೇಸಸ್ ಅಲ್ಲಿ ಟ್ಯಾಕ್ಸ್ ಮಾಡಿ ಅರ್ಥ ಆಗ್ತಾ ಇದೆಯಾ ಮೂರನೇ ಕೇಸ್ ಅಲ್ಲಿ ಡ್ಯಾಶ್ ಅಂತ ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಜಪಾನ್ ರಿಸೀವ್ಡ್ ದೇರ್ ಅರ್ನ್ ಮಾಡಿರೋದಲ್ಲಿ ಜಪಾನ್ ಅಲ್ಲಿ ರಿಸೀವ್ ಮಾಡಿರೋದಲ್ಲಿ ಜಪಾನ್ ಅಲ್ಲಿ ಸಪೋಸ್ ಅವನು ಅರ್ನ್ ಮಾಡಿರೋದು ಅಲ್ಲೇ ರಿಸೀವ್ ಮಾಡಿರೋದು ಅಲ್ಲೇ ಬಟ್ ಇಂಡಿಯಾನಲ್ಲಿ ಆರ್ಡಿನರಿ ಇಲ್ಲೇ ಇದ್ದ ಅಂತ ತಿಳ್ಕೊಳ್ಳಿ ಅವಾಗ ಟ್ಯಾಕ್ಸ್ ಮಾಡ್ತೀರಾ ಇಲ್ವಾ ಟ್ಯಾಕ್ಸ್ ಮಾಡ್ತೀವಿ ಅದಕ್ಕೆ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಏನ್ ಮಾಡ್ತೀವಿ ಟ್ಯಾಕ್ಸ್ ಮಾಡ್ತೀವಿ ಎಷ್ಟು ಅಮೌಂಟ್ 50,000 ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ಯಾವುದೇ ಇನ್ಕಮ್ ಬೇರೆ ದೇಶದಲ್ಲೇ ಅರ್ನ್ ಮಾಡಿ ಬೇರೆ ದೇಶದಲ್ಲೇ ರಿಸೀವ್ ಮಾಡಿದ್ರೆ ಕಂಟ್ರೋಲ್ ಅನ್ನೋ ವರ್ಡ್ ಇಲ್ಲ ಅಂದ್ರೆ ಒಂದೇ ಕಡೆ ಹಾಕಿ ಅರ್ಥ ಆಗ್ತಿದೆ ಕಂಟ್ರೋಲ್ ಅಂತ ಇದ್ರೆ ಎರಡು ಕಡೆ ಹಾಕಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಪಾಕಿಸ್ತಾನ್ ಅಷ್ಟೇ ಇದೆ ಅವಾಗ ಏನ್ ಮಾಡ್ತೀರಾ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಹಾಕಿ ಅರ್ಥ ಆಗ್ತಿದ್ಯಾ ಸಪೋಸ್ ಈ ತರ ಇದೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಶ್ರೀಲಂಕಾ ಕಂಟ್ರೋಲ್ಡ್ ಇನ್ ಇಂಡಿಯಾ ಅವಾಗ ಎರಡ್ ಕಡೆ ಹಾಕಿ
ಅರ್ಥ ಆಯ್ತು ಎಲ್ಲರಿಗೂ. ನೆಕ್ಸ್ಟ್ ಪಾಯಿಂಟ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಇಂಡಿಯಾ. ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಇಂಡಿಯಾ ಅಂದ್ರೆ ಇಂಡಿಯಾನಲ್ಲಿ ಅರ್ನ್ ಮಾಡಿದ್ಯಾ. ಮುಂದಕ್ಕೆ ಓದಕ್ಕೆ ಹೋಗ್ಬೇಡಿ, ಯಾಕೆ ಅಂದ್ರೆ ಇಂಡಿಯಾನಲ್ಲಿ ಅರ್ನ್ ಮಾಡಿದ್ರು ಅಥವಾ ರಿಸೀವ್ ಮಾಡಿದ್ರು ಮೂರ್ ಕಡೆನು ಟ್ಯಾಕ್ಸ್ ಮಾಡ್ತೀವಿ. ಕರೆಕ್ಟಾ? ಅದೆಷ್ಟಂತೆ? ಅದು 30,000 ರೂಪಾಯಿ ಅಂತೆ. ಕರೆಕ್ಟಾ? 30,000 ಮೂರ್ ಕಡೆನು ಹಾಕ್ಬೇಕಲ್ವಾ? ಮೂರ್ ಕಡೆನು ಹಾಕ್ಬೇಕು. ಓಕೆನಾ? ನೆಕ್ಸ್ಟ್ ಸ್ಯಾಲರಿ ರಿಸೀವ್ ಇನ್ ಇಂಡಿಯಾ. ನೋಡಿ, ಅರ್ನ್ ಆಗ್ಲಿ ರಿಸೀವ್ ಆಗ್ಲಿ ಇಂಡಿಯಾನಲ್ಲಿ ಆಗಿದ್ರೆ ಮೂರ್ ಕಡೆನು ಟ್ಯಾಕ್ಸ್ ಮಾಡ್ತೀವಿ. Next, profits from business in Malaysia controlled from India. ಎಷ್ಟು ಕಡೆ ಆಗ್ತೀವಿ? ಕಂಟ್ರೋಲ್ ಅಂದ್ರೆ ಎರಡು ಕಡೆ ಆಗ್ತೀವಿ. ಎಷ್ಟೆಷ್ಟು? 30,000. 30,000 ಆಗ್ತೀವಿ. ಯೂಶುವಲ್ ಆಗಿ ಡ್ಯಾಶ್ ಹಾಕ್ಬೇಕು, ಆದ್ರೆ ಆ ಪಾಯಿಂಟ್ ಅಲ್ಲಿ ಇನ್ನೊಂದು ಕಂಟಿನ್ಯೂಯೇಷನ್ ಇದೆ. ಏನಂತ ಗೊತ್ತಾ? 1/3 ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಅಂದ್ರೆ ಈ 30,000 ಒಂದನೇ ಮೂರ್ ಭಾಗ ಇಂಡಿಯಾನಲ್ಲಿ ರಿಸೀವ್ ಮಾಡ್ತಾ ಇದ್ರು. ಹಾಗಾದ್ರೆ ಒಂದನೇ ಮೂರ್ ಭಾಗ ಎಷ್ಟು? 10,000. ಅದು ಪಾಯಿಂಟ್ ಬರುತ್ತೆ. ಅರ್ಥ ಆಗ್ತದ್ಯಾ? ಸಪೋಸ್ ಬ್ರಾಕೆಟ್ ಅಲ್ಲಿ 1/3 ರಿಸೀವ್ಡ್ ಇನ್ ಇಂಡಿಯಾ ಅಂತ ಕೊಟ್ಟಿರ್ಲಿಲ್ಲ ಅಂದ್ರೆ ಡ್ಯಾಶ್ ಅಂತ ಆಗ್ತದೆ. ಕ್ಲಿಯರ್? ನೆಕ್ಸ್ಟ್ ಪಾಯಿಂಟ್, ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ. ಅದನ್ನ ಮೂರ್ ಕಡೆನೋ ಡ್ಯಾಶ್ 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 ಅಂತ ಹಾಕಿ. ಅರ್ಥ ಆಗ್ತಿದ್ಯಾ? ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್ ಯಾವ್ದಪ್ಪ? ಇದ್ರ ಹಿಂದೆ ಯಾವ್ದೋ ವರ್ಷಗಳಲ್ಲಿ ಇನ್ಕಮ್ ನ ಅರ್ನ್ ಮಾಡಿದ್ದ ಫಾರಿನ್ ಅಲ್ಲಿ. ನಮ್ ಪ್ರೀವಿಯಸ್ ಇಯರ್ ಅಲ್ಲಿ ಇಂಡಿಯಾಗ್ ಬರ್ತಾ ಇದ್ದಾನೆ, ಸೂಟ್ ಕೇಸ್ ಅಲ್ಲಿ ಒಂದು 50 ಕೋಟಿ ರೂಪಾಯಿ ತಗೊಂಡ್ಬರ್ತಾ ಇದ್ದಾನೆ. ಟ್ಯಾಕ್ಸ್ ಮಾಡ್ತೀರಾ? ಮಾಡ್ತೀರಾ? ಯಾಕೆ? ಯಾಕೆ ಅಂದ್ರೆ 50 ಕೋಟಿ ರೂಪಾಯಿ ಬೇರೆ ದೇಶದಲ್ಲಿ ಅರ್ನ್ ಮಾಡಿದ್ದಾಗ ಆ ವರ್ಷದಲ್ಲಿ ಆ ದೇಶಕ್ಕೆ ಟ್ಯಾಕ್ಸ್ ಕಟ್ಟಿರ್ತಾನೆ. ಇಂಡಿಯಾಗೂ ಆ ಇನ್ಕಮ್ಗೂ ಸಂಬಂಧ ಇಲ್ಲ, ಅದಕ್ಕೆ ನಾವು ಟ್ಯಾಕ್ಸ್ ಮಾಡಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಡಿವಿಡೆಂಡ್ ರಿಸೀವ್ ಫ್ರಮ್ ಎ ಡೊಮೆಸ್ಟಿಕ್ ಕಂಪನಿ. ಅಂದ್ರೆ ಇಂಡಿಯನ್ ಕಂಪನಿ ಮೇಲೆ ಶೇರ್ಸ್ ತಗೊಂಡಿದ್ದೀರಾ, ಆ ಇಂಡಿಯನ್ ಕಂಪನಿಗೂ ಡಿವಿಡೆಂಡ್ಸ್ ಕೊಟ್ಟಿದ್ದಾರೆ ನಿಮ್ಗೆಲ್ಲ, ಅದನ್ನ ನಾವು ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್. ಸಪೋಸ್ ಪಾಯಿಂಟ್ ಈ ತರ ಕೊಟ್ಟಿದ್ರು, ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಅಂತ ಕೊಟ್ಟಿದ್ರು, ಅವಾಗ ಏನ್ ಮಾಡ್ತೀರಾ? ಫುಲ್ಲಿ ಟ್ಯಾಕ್ಸ್. ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳ್ತಾರೆ, ಅವಾಗ ಏನ್ ಮಾಡ್ತೀರಾ ಹೇಳಿ? ಇಲ್ಲ, ಇಂಡಿಯನ್ ಕಂಪನಿ ಡೊಮೆಸ್ಟಿಕ್ ಕಂಪನಿ ಮಾತ್ರನೇ ಎಕ್ಸೆಂಪ್ಟೆಡ್, ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಆಗಿದ್ರು ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಆಗಿದ್ರು ಎರಡೂ ಕೂಡ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಮೂರ್ ಕಡೆನು. ಅರ್ಥ ಆಯ್ತಾ ಎಲ್ಲರಿಗೂ? ಪಕ್ಕನ. ನೆಕ್ಸ್ಟ್ ಪಾಯಿಂಟ್, ಅಗ್ರಿಕಲ್ಚರಲ್ ಇನ್ಕಮ್ ಅರ್ನ್ಡ್ ಇನ್ ನೇಪಾಳ್. ನೋಡಿ, ಅಗ್ರಿಕಲ್ಚರ್ ಇನ್ಕಮ್ ಇನ್ ನೇಪಾಳ್ ಫುಲ್ಲಿ ಟ್ಯಾಕ್ಸಬಲ್ ಒಂದು ಕೇಸ್ ಅಲ್ಲಿ ಮಾತ್ರ, ಯಾಕೆಂದ್ರೆ ಅಲ್ಲಿ ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳಿಲ್ಲ. ಹೇಳಿದಾನ? ನೇಪಾಳ ಅಲ್ಲಿ ಅಗ್ರಿಕಲ್ಚರ್ ಮಾಡಿದಾನೆ, ಇನ್ಕಮ್ ಬಂದಿದೆ, ಇನ್ಕಮ್ ಅಲ್ಲೇ ಅರ್ನ್ ಮಾಡಿದಾನೆ, ಇಲ್ಲೇ ರಿಸೀವ್ ಮಾಡಿದಾನೆ. ಹೌದಾ? ಅಲ್ಲಿ ಕಂಟ್ರೋಲ್ ಅನ್ನ ಹೊರಡಿದ್ಯಾ? ಇಲ್ಲ, ಫಸ್ಟ್ ಕಡೆ ಹಾಕಿ, ಇನ್ ಮಿಕ್ಕಿದ್ದು ಎರಡು ಡ್ಯಾಶ್ ಡ್ಯಾಶ್. ಸಪೋಸ್ ಅಗ್ರಿಕಲ್ಚರ್ ಇನ್ಕಮ್ ಇನ್ ನೇಪಾಳ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಅವಾಗ ಮೂರ್ ಕಡೆ 25-25 ಆಗ್ತದೆ. ಅಗ್ರಿಕಲ್ಚರ್ ಇನ್ಕಮ್ ಇನ್ ನೇಪಾಳ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಅವಾಗ 25 ಮೂರ್ ಕಡೆನು ಆಗ್ತಾ ಇರ್ತದೆ. ಇಲ್ಲಿ ರಿಸೀವ್ಡ್ ಇನ್ ಇಂಡಿಯಾ ಅನ್ನೋ ವರ್ಡಿಲ್ಲ, ಅದಕ್ಕೆ ಫಸ್ಟ್ ಕೇಸ್ ಅಂತ ಆಗ್ತದೆ. ಅರ್ಥ ಆಯ್ತಾ? ಸಪೋಸ್ ನೇಪಾಳ್ ಬದಲು ಅಗ್ರಿಕಲ್ಚರ್ ಇನ್ಕಮ್ ಇನ್ ಪಂಜಾಬ್ ಅಂತ ಕೊಟ್ಟಿದ್ದ, ಎಕ್ಸೆಂಪ್ಟೆಡ್. ಯಾಕೆ ಅಂದ್ರೆ ಎನಿ ಅಗ್ರಿಕಲ್ಚರಲ್ ಇನ್ಕಮ್ ಇನ್ ಇಂಡಿಯಾ ಈಸ್ ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 1. ಸೆಕ್ಷನ್ 10 ಸಬ್ಸೆಕ್ಷನ್ 1. ಕರೆಕ್ಟಾ? ನೆಕ್ಸ್ಟ್ ಪಾಯಿಂಟ್ ನೋಡಿ, ಇಂಟ್ರೆಸ್ಟ್ ಅರ್ನ್ಡ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ನೋಡಿ, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಈ ಪಾಯಿಂಟ್ ಹೇಳಲೇಬೇಕು. ಎಕ್ಸೆಂಪ್ಟೆಡ್ ಅಪ್ ಟು 3,500 to 7,000 rupees. ಓಕೆನಾ ಸರ್? ಇದೇನ್ ಸರ್ 3,500 to 7,000 ಎಕ್ಸೆಂಪ್ಷನ್ ಅಂತ ಕೇಳಿದ್ರೆ ಇದು ಪಕ್ಕಾ ಇನ್ಫಾರ್ಮೇಶನ್,
ಯಾರ ಕಾಲೇಜಲ್ಲಿ 10,000 ರೂಪಾಯಿ ಎಕ್ಸೆಂಪ್ಷನ್ ಅಂತ ಹೇಳಿದರೆ ದಯವಿಟ್ಟು ಎಕ್ಸೆಂಪ್ಷನ್ ಅಲ್ಲ, ಅದು ಡಿಡಕ್ಷನ್. ಓಕೆನಾ? ನಿಮಗೆ 10,000 ರೂಪಾಯಿ ಬರ್ತಕ್ಕಂಥದ್ದು ಬರೋದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80TT ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? 80TT ನಲ್ಲಿ ಡಿಡಕ್ಷನ್ ಕೊಡ್ತೀವಿ. ಅರ್ಥ ಆಗ್ತಿದ್ಯಾ? ಡಿಡಕ್ಷನ್ ಯಾವಾಗ ಕೊಡ್ತೀವಿ ಅಂದ್ರೆ ಇನ್ಕಮ್ ಇದ್ರೆ, ನಿಮ್ಗೇನಾದ್ರು ಇನ್ಕಮ್ ಇದ್ರೆ ಡಿಡಕ್ಷನ್ ಕೊಡ್ತೀವಿ. ಇಲ್ಲಿ ನಿನ್ ಏನು ಇನ್ಕಮ್ ಇಲ್ಲ ಆದ್ರೂ ಕೂಡ ಓಕೆನಾ, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟಿರ್ತೀರ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಆಗಿರ್ಬೇಕು. ಅರ್ಥ ಆಗ್ತಿದ್ಯಾ? ಇನ್ನೂ ಒಂದ್ ಬರುತ್ತೆ, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಓಕೆನಾ ಕ್ಯಾಶ್ ಸರ್ಟಿಫಿಕೇಟ್ಸ್ ಅಂತ ಬರುತ್ತೆ, ಅದು ಫುಲ್ಲಿ ಎಕ್ಸೆಂಪ್ಟೆಡ್. ಅರ್ಥ ಆಗ್ತಿದ್ಯಾ? ಪೋಸ್ಟ್ ಆಫೀಸ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಓಕೆನಾ 7 ಇಯರ್ಸ್ ರೆಕರಿಂಗ್ ಡೆಪಾಸಿಟ್ ಅಂತ ಇರುತ್ತೆ, 7 ಇಯರ್ಸ್, ಅದು ಎಕ್ಸೆಂಪ್ಟೆಡ್. ಅಂದ್ರೆ ಯಾವ್ದು ಫಿಕ್ಸ್ಡ್ ಡೆಪಾಸಿಟ್ ಮಾಡಿರ್ತೀರಾ ಪೋಸ್ಟ್ ಆಫೀಸ್ ಅಲ್ಲಿ, ಅದರಲ್ಲಿ ಬರ್ತಕ್ಕಂತ ಬಡ್ಡಿ ಫುಲ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ. ಆದ್ರೆ ನೀವು ಓಪನ್ ಮಾಡಿರೋದು ಎಂತ ಅಕೌಂಟ್, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆಗಿರೋದ್ರಿಂದ 3,500 ರುಪೀಸ್ ಒಬ್ಬ ಇಂಡಿವಿಜುವಲ್ ಗ. ಅದೇ ಪೋಸ್ಟ್ ಆಫೀಸ್ ಹೋಗಿ ಓಕೆನಾ ಅಣ್ಣ ತಮ್ಮಂದ್ರೆ ಇಬ್ರು ಜಾಯಿಂಟ್ ಅಕೌಂಟ್ ಓಪನ್ ಮಾಡಿದ್ದಾರೆ ಅಂತ ಅನ್ಕೋಣ. ಅಣ್ಣ 5,000 ಕಟ್ತಾವನೆ, ತಮ್ಮ 5,000 ಕಟ್ತಾ ಇದ್ದಾರೆ. ಇಬ್ರು ಸೇರಿ 10,000 ಡೆಪಾಸಿಟ್ ಮಾಡಿದ್ದಾರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ. ಇಬ್ಬರಿಗೂ ಬಡ್ಡಿ ಓಕೆನಾ ಎಷ್ಟೆಷ್ಟು ಬಂದಿದೆ, ಆವಾಗ ಎಕ್ಸೆಂಪ್ಷನ್ 3,500 ಅಲ್ಲ, ಎಷ್ಟು ಕೊಡ್ತೀವಿ, 2,000 ರೂಪಾಯಿ ಕೊಡ್ತೀವಿ. ಅರ್ಥ ಆಯ್ತಾ? ಒಬ್ಬರಿಗೆ ಆದ್ರೆ 3,500 ಎಕ್ಸೆಂಪ್ಷನ್, ಜಾಯಿಂಟ್ ಅಕೌಂಟ್ ಅಲ್ಲಿ ಇದ್ರೆ 7,000 ರೂಪಾಯಿ ಎಕ್ಸೆಂಪ್ಷನ್. ಇದು ನಂಬೋ ಅಂತ ಇನ್ಫಾರ್ಮೇಶನ್, ದಯವಿಟ್ಟು ಫಾಲೋ ಆಗಿ. ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ 3,000 ರೂಪಾಯಿ ಇದೆ, ಅದನ್ನ ಫುಲ್ಲಿ ಎಕ್ಸೆಂಪ್ಟೆಡ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ 3,500 ಎಕ್ಸೆಂಪ್ಷನ್ ಇದೆ. ಸಪೋಸ್ ಈ ಪ್ರಾಬ್ಲಮ್ ಅಲ್ಲಿ 30,000 ಬಂದಿತ್ತು ಅಂತ ಇಟ್ಕೊಳ್ಳಿ, ಆಗ 3,500 ಮೈನಸ್ ಮಾಡಿ ಇನ್ನ 26,500 ರೂಪಾಯಿನ ಮೂರ್ ಕಡೆನ ಟ್ಯಾಕ್ಸ್ ಮಾಡ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್, ಲಾಸ್ಟ್ ಪಾಯಿಂಟ್ ಎರಡು ಇನ್ನ ಒಂದಿದೆ. ಇಂಟ್ರೆಸ್ಟ್ ರಿಸೀವ್ ಫ್ರಮ್ ಎ ಪ್ರೈವೇಟ್ ಕಂಪನಿ ಸೆಕ್ಯೂರಿಟೀಸ್, ನೋಡಿ ಇಂಟ್ರೆಸ್ಟ್ ಆನ್ ಎನಿ ಸೆಕ್ಯೂರಿಟೀಸ್ ಇಸ್ ಫುಲ್ಲಿ ಟ್ಯಾಕ್ಸಬಲ್. ಓಕೆನಾ? ಫುಲ್ಲಿ ಟ್ಯಾಕ್ಸಬಲ್. ಇದು 25,000 ಫುಲ್ಲಿ ಟ್ಯಾಕ್ಸಬಲ್. ಲಾಸ್ಟ್ ಪಾಯಿಂಟ್, ಗಿಫ್ಟ್ ಇನ್ ಕ್ಯಾಶ್ ಫಾದರ್, ಅಪ್ಪ ಇಂದ ನನಗೆ ಒಂದು 30,000 ರೂಪಾಯಿ ಅಥವಾ 25,000 ರೂಪಾಯಿ ಗಿಫ್ಟ್ ಕೊಟ್ಟವ್ರೆ ನಮ್ ಡ್ಯಾಡಿ. ನೋಡಿ, ಎನಿ ಗಿಫ್ಟ್ ಫ್ರಮ್ ಎ ರಿಲೇಟಿವ್ ಈಸ್ ಫುಲ್ಲಿ ಎಕ್ಸೆಂಪ್ಟೆಡ್. ಎಷ್ಟಾದ್ರೂ ಅಮೌಂಟ್ ರಿಲೇಟಿವ್ ಇಂದ ಗಿಫ್ಟ್ ಬಂದಿದ್ರೆ ಫುಲ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ. ಸೊ ಗಿಫ್ಟ್ ಫ್ರಮ್ ಫಾದರ್ ಈಸ್ ಎಕ್ಸೆಂಪ್ಟೆಡ್, ಎಕ್ಸೆಂಪ್ಟೆಡ್, ಎಕ್ಸೆಂಪ್ಟೆಡ್. ಅದೇ ಗಿಫ್ಟ್ ಫ್ರಮ್ ನಾನ್ ರಿಲೇಟಿವ್ ಆಗಿದ್ರೆ, ಸಪೋಸ್ ನಾನ್ ರಿಲೇಟಿವ್ ಇಂದ 1,00,000 ರೂಪಾಯಿ ಗಿಫ್ಟ್ ಬಂದಿದೆ, ಆಗ ನಾನು 1,00,000 ರೂಪಾಯಿ ಗಿಫ್ಟ್ ನ ಮೂರ್ ಕಡೆನೂ ಟ್ಯಾಕ್ಸ್ ಮಾಡ್ತೀನಿ. ಅದೇ ಬರೀ 50,000 ಗಿಫ್ಟ್ ಬಂದಿತ್ತು ಅಂತ ಅನ್ಕೋಣ, 50,000 ನಾನ್ ರಿಲೇಟಿವ್ ಇಂದ ಬರೋ ಗಿಫ್ಟ್ ಎಕ್ಸೆಂಪ್ಷನ್, 50,000 ಜಾಸ್ತಿ ಬಂದ್ರೆ ಫುಲ್ ಗಿಫ್ಟ್ ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ವೋ? ಇನ್ನೂ ಒಂದ್ ಪಾಯಿಂಟ್ ಕೊಡ್ಬೋದು, ಏನಂತ, ಕ್ಯಾಶ್ ಗಿಫ್ಟ್ ರಿಸೀವ್ ಫ್ರಮ್ ನಾನ್ ರಿಲೇಟಿವ್ ಆನ್ ಮ್ಯಾರೇಜ್ ಅಕೇಶನ್ ಅಂತ ಕೊಟ್ಟಿದ್ದ, ಟ್ವಿಸ್ಟ್ ಮಾಡ್ದ, ಗಿಂಡದ ಅಂತ ಇಟ್ಕೊಳ್ಳಿ. ನಿಮ್ಗೆ ಏನ್ ಮಾಡ್ತೀರಾ ನೋಡಿ, ಕ್ಯಾಶ್ ಗಿಫ್ಟ್ ಫ್ರಮ್ ನಾನ್ ರಿಲೇಟಿವ್ ಆನ್ ದ ಅಕೇಶನ್ ಆಫ್ ಮ್ಯಾರೇಜ್ 1,00,000 ಅಂತ ಕೊಟ್ಟ, ಅವಾಗ ಏನ್ ಮಾಡ್ತೀರಾ? ಫುಲ್ಲಿ ಎಕ್ಸೆಂಪ್ಟೆಡ್. ಯಾಕೆ ಅಂದ್ರೆ ಮ್ಯಾರೇಜ್ ಅಕೇಶನ್ ಅಲ್ಲಿ ನಾನ್ ರಿಲೇಟಿವ್ ಇಂದ ಯಾವುದೇ ಕ್ಯಾಶ್ ಗಿಫ್ಟ್ ಬಂದ್ರೆ, ಎಷ್ಟು ಅಮೌಂಟ್ ಬಂದ್ರೆ ಎಕ್ಸೆಂಪ್ಟ್. ಯಾಕೆ ಅಂದ್ರೆ ಮಾಡ್ಕೊಳ್ದೆ ಮಾಡ್ಕೊಳ್ದೆ ಹಳ್ಳಕ್ ಬೀಳ್ತಾ ಇರ್ತಾನೆ, ಅಂದ್ರೆ ಮದುವೆ ಮಾಡ್ಕೊಳ್ತಾ ಇರ್ತಾನೆ, ಕರೆಕ್ಟಾ? ಅದಕ್ಕೆ ಎಕ್ಸೆಂಪ್ಷನ್ ಕೊಟ್ಟವ್ರೆ ಗವರ್ಮೆಂಟ್, ಹಾಳಾಗ ಹೋಗ್ಲಿ ಅಂತ. ಕ್ಲಿಯರಾ? ಇದು 2019 ಕ್ವಶನ್ ಪೇಪರ್. ಟೋಟಲ್ ಮಾಡಿದ್ರೆ ಎಷ್ಟು ಬಂತ ಹೇಳಿದ್ರೆ ಪಟ್ ಅಂತ ಹೇಳ್ಬೋದು, 50, 80, 1,50, 1,80, 2,80, 3,80, 3,80,000. ಇದು 25, 1,00,000, 2,00,000, 2,30,000, 2,50,000, 3,05,000.
ಇದು ಒಂದು ಎರಡು ಎರಡು ಮೂವತ್ತೈದು ನೀವು ಮಾಡೋಸಕ್ಕೆ ನಾನು ಮಾಡ್ಬಿಟ್ಟೆ ಓಕೆನಾ ಓಕೆ ಫೈನ್ ಇನ್ನೊಂದಷ್ಟು ಥಿಯರಿ ಇದೆ ಯಾವ್ದಾದ್ರು ಥಿಯರಿ ಇದ್ರೆ ವಿಡಿಯೋ ಹಾಕಿರ್ತೀನಿ ಜಸ್ಟ್ ರೆಫರ್ ಟು ದೋಸ್ ಥಿಂಗ್ಸ್ ಓಕೆ ಬೈ